ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಎದ್ದು ಕಾಣ್ತಾ ಇದೆ. ರಾಜ್ಯದಲ್ಲಿ ನೆರೆ ಸಂತ್ರಸ್ತರ ಪರಿಸ್ಥಿತಿ ತುಂಬಾ ಹದಗೆಡ್ತಾ ಇದ್ದು, ಬಿಹಾರದ ಬಗ್ಗೆ ಇರುವ ಕಾಳಜಿ ನಮ್ಮ ರಾಜ್ಯದ ಮೇಲೇಕೆ ಇಲ್ಲ ಅಂತ ಮಾಜಿ ಸಂಸದ ಆರ್ ಧ್ರುವ ನಾರಾಯಣ್ ವ್ಯಕ್ತಪಡಿಸಿದ್ರು. ಅವರು ಯಳಂದೂರು ತಾಲೂಕಿನ ಯರಂಗಂಬಳ್ಳಿ ಗ್ರಾಮದಲ್ಲಿ ಮಹದೇಶ್ವರ ಸರ್ವಿಸ್ ಸ್ಟೇಷನ್ ಉದ್ಘಾಟಿಸಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಇರುವಾಗ, ಈಗಿನ ಮೋದಿ ಸರ್ಕಾರದಲ್ಲಿ ಶೇಕಡ 5ರಷ್ಟು ಆರ್ಥಿಕತೆ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿರೋದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಇತ್ತೀಚೆಗೆ ಹೆಚ್ಚು ಬಾಲಿಶ ಹೇಳಿಕೆಗಳನ್ನು ನೀಡ್ತಾ ಇದ್ದು, ಇದು ಸಂಸದರ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳನ್ನು ವಿರೋಧಿಸೋದು ವಾಡಿಕೆ, ಆದರೆ ಮೈಸೂರು ಸಂಸದರು ಹೇಳ್ತಾರೆ ಮೋದಿಯವರನ್ನು ವಿರೋಧಿಸಿದರೆ ಆಕಾಶಕ್ಕೆ ಹುಗುಳಿದ ಹಾಗೆ ಅಂತ ಬಾಲಿಶ ಹೇಳಿಕೆ ನೀಡುತ್ತಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ಸಂಸದರಾಗಿ ಮಾತನಾಡಲಿ ಅಂತ ಮಾಜಿ ಸಂಸದ ಆರ್ ಧ್ರುವ ನಾರಾಯಣ್ ಸಲಹೆಯನ್ನು ನೀಡಿದರು. ಸಂಸದ ಶ್ರೀನಿವಾಸ್ ಪ್ರಸಾದ್ ರವರಿಗೆ ಅಭಿವೃದ್ಧಿ ಮಾಡ್ತಾರೆ ಎಂಬ ಭರವಸೆಯಿಂದ ಜನ ಮತ ಹಾಕಿಲ್ಲ, ಒಬ್ಬ ನಾಯಕ ಬೇಕು ಅಂತ ಮತ ಹಾಕಿದ್ದಾರೆ. ಆದರೆ BSP ಶಾಸಕ ಎನ್ ಮಹೇಶ್ಗೆ ಅಭಿವೃದ್ಧಿ ಮಾಡ್ತಾರೆ ಎಂಬ ಭರವಸೆಯಿಂದ ಮತ ಹಾಕಿದ್ದಾರೆ, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇನ್ನು ಎಷ್ಟು ದಿನಗಳು ಬೇಕು ಅಭಿವೃದ್ಧಿ ಕಾಣಲು ನೋಡೋಣ ಅಂತ ಕೊಳ್ಳೇಗಾಲ ಮಾಜಿ ಶಾಸಕ ಎಸ್ ಜಯಣ್ಣ ವ್ಯಂಗ್ಯವಾಗಿ ಮಾತನಾಡಿದರು. ಇಂಥ ಸಮಯದಲ್ಲಿ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ, ಇವರು ಬಿಡುಗಡೆ ಮಾಡಿಲ್ಲ ಸ್ವಲ್ಪ. ಹಾಗಾಗಿ ಇಲ್ಲಿ ಪ್ರಧಾನಮಂತ್ರಿಗಳು ಈಗಾಗಲೇ ಬಿಹಾರದಲ್ಲಿ ನೆರೆ ಬಂದು ಅದಕ್ಕೆ ಅವರು ಸಂತಾಪ ಟ್ವೀಟ್ ಮುಖಾಂತರ ಸಂತಾಪ ಕರ್ನಾಟಕದ ಬಗ್ಗೆ ಒಂದು ಪದನೂ ಕೂಡ ಚಕಾರನೂ ಕೂಡ ಇತ್ತು. ಹಾಗಾಗಿ ಇವತ್ತು ಭಾಳಷ್ಟು ಜನ BJP ನಾಯಕರುಗಳು ಕೂಡ ಇವತ್ತು ಕ್ರಿಟಿಸೈಸ್ ಮಾಡಿದ್ದಾರೆ, ಆದರೆ ಸರಿಯಾದ ರೀತಿಯಲ್ಲಿ ಅವರು ಅನುದಾನ ಬಿಡುಗಡೆ ಸಕಾಲದಲ್ಲಿ ಮಾಡದೇ ಇರೋದು. ಹಾಗಾಗಿ ನಾವೆಲ್ಲ ಒತ್ತಾಯ ಮಾಡ್ತೀವಿ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಈಗಾಗಲೇ ಮಲತಾಯಿದು ಪ್ರಾರಂಭ ಆಗಿದೆ. ಉತ್ತರ ಭಾರತ ಆದ್ಯತೆ ಇಲ್ಲ, ದಕ್ಷಿಣ ಭಾರತ ಅವರ ಇಂಟೆನ್ಷನ್ ಈಗಾಗಲೇ ಅಮಿತ್ ಶಾ ಅವರು ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರು. ಯಾವಾಗ ರಿಯಾಕ್ಷನ್ ಸ್ವಲ್ಪ ಇದಾಯ್ತು ವಾಪಸ್ ಮಾಡಿದ್ರು. ಆ ರೀತಿ ಅವ್ರಿಗೆ ಅವರು ಅವ್ರ ಅಜೆಂಡಾನೇ ಬೇರೆ, ಹಿಡನ್ ಅಜೆಂಡಾನೇ ಬೇರೆ, ಹಿಡನ್ ಅಜೆಂಡಾನೇ ಬೇರೆ. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದು ಈಗಾಗಲೇ ಅವರು 5 ವರ್ಷ 5 ಇಯರ್ಸ್ NDA ಇದ್ರು, ಮತ್ತು ಈಗ ಬೆಳವಣಿಗೆನೇ ಇಲ್ಲ, ಬೆಳವಣಿಗೆ ಫುಲ್ ಕುಂಠಿತ ಆಗಿದೆ. ಅವರ ರಿಪೋರ್ಟ್ ಪ್ರಕಾರನೇ, ಅವರ ಒಂದು ಎಕನಾಮಿಕ್ ಸರ್ವೆ ರಿಪೋರ್ಟ್ ಪ್ರಕಾರನೇ ಗ್ರೋತ್ ಏನಿದೆ 5%. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆವರೇಜ್ 10 ವರ್ಷ UPA ಸರ್ಕಾರ 8% ಹತ್ತಿತ್ತು, ಈಗ 5% ಬಂದಿದೆ. ಬೆಳವಣಿಗೆ ಇಲ್ಲ, ಕೈಗಾರಿಕೆಗಳು, ರಿಯಲ್ ಎಸ್ಟೇಟ್, ಇಂಡಸ್ಟ್ರಿ ಎಲ್ಲ ಬೆಳೆದಿದೆ.